ಸಂತೋಷ್ ದ್ಯಾಮುಗಳ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಕೂಡಿದಂತ ನನ್ನ ಗುರು ಹಿರಿಯರಲ್ಲಿ ಹೌದಾ ಹಡಲಗೆರೆ ಸಂಘದ ವತಿಯಿಂದ ಎರಡನೇ ಸಂದಿನ ನಮಸ್ಕಾರ ಹೇಳುತ್ತಾ ಮಾತಾ. ಅದಕ್ಕ ಒಂದು ಕಡೆ ಜ್ಞಾನಿಗಳದಂತರು ತಮ್ಮ ಮಾತಿಲಿ ಒಂದು ಮಾತು ಹಿಂಗ ಹೇಳ್ತಾರ. ಏನ್ ಹೇಳ್ತಾರೆ? ಒಂದು ಕಡೆ ಜ್ಞಾನಿಗಳ ಮಾತಿನಲ್ಲಿ ಮಾತಾ, ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಸವಿದಂತೆ ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ದೂರ ದುರ್ಜನರ ಸಂಘ ಬಚ್ಚಲರು ವಜ್ಜಿನಂತೆ ಸರ್ವಜ್ಞ ಅಂತ ಹೇಳಿದ್ರು. ಯಾಕೆ ಹೇಳ್ತಾರೋ ಇದೇ ಮಾತಾ? ಇದೇ ಮಾತು ಯಾಕೆ ಹೇಳಿದ್ರು ಬೀರು? ಯಾಕೆ ಹೇಳ್ಬೇಕಾಗಿದೆವ ನಾವು ನೀವೆಲ್ಲರೂ ಎಂತವ್ರು ಸಂಘ ಮಾಡ್ಬೇಕಾಗ್ಯದ? ದಾರು ಕುಡಿಯೋರ್ದು, ಇಸ್ಪೇಟ್ ಆಡೋರ್ದು, ಮಟ್ಕಾಡೋರ್ದು ಎಂತವ್ರು ಸಂಘ ಮಾಡಿದ್ರೆ ಏನಾಗ್ತದ? ಊರು ಉದ್ದಾರ ಆಕದ, ಹೊಲ ಮನೆ ಉಳಿತದ, ಹೆಂಡ್ರು ಮಾತು ಕೇಳ್ತಾರೆ, ಹೆಂಡ್ರು ಕೊಳ್ಳಂತ ತಾಳಿನ ಉಳಿತದ. ಯಾಕೋ ಮಕ್ಬೂಲೆ ನೀ ಏನ ತಿಳ್ಕೊಂಡಿದಿ? ಹಾ, ದಾರು ಕೂಡ ಅವ್ರ ಸಂಘ ಮಾಡಿದ್ರೆ ಹೆಂಡ್ರು ಜಲ್ದಿ ಮಾತು ಕೇಳ್ತಾರ ಅಂತ ನೀ ತಿಳ್ಕೊಂಡಿ? ಹೌದು, ಕೇಳ್ತಾರ ಇವ ಹೆಂಡ್ರು ಬಹಳ ಜಲ್ದಿ ಕೇಳ್ತಾರ ಮಾತ. ಇದ್ರಾಗ ನೀ ಬಹಳ ತಪ್ಪು ತಿಳ್ಕೊಂಡಿ ಬೀರಣ. ಮತ್ತೆಂಗ್ರಿವ? ನಾವು ಸಾರ ಸಜ್ಜನರ ಸಂಘ ಒಳ್ಳೆಯವ್ರ ಸಂಘ, ನಾವು ನೀವೆಲ್ಲಾರು ಕೂಡಿಕೊಂಡು ಮಾಡಿದೀವಿ ಅಂದ್ರ ಏನಾಕದ? ಅಲ್ಲಿ ಒಳ್ಳೆ ನಾಲ್ಕು ಮಾತು ಸಿಗ್ತಾವ, ನಾಲ್ಕು ಬುದ್ಧಿ ಮಾತು ಸಿಗ್ತಾವ, ನಾಲ್ಕು ತತ್ವದ ಮಾತು ಸಿಗ್ತಾವ, ಸಮಾಜದಾಗ ಒಳ್ಳೆ ವ್ಯಕ್ತಿಯಾಗಿ ಬಾಳಲಕ್ಕ ಅನುಕೂಲ ಆಗ್ತಾವ. ಹೌದು ಹೌದು, ಹೌದಿಲ್ಲ ಹೌದ? ಜರ್ ಕೆಟ್ಟವರ ಸಂಘ ಕುಡ್ಕೂರ್ ಸಂಘ ನಾವು ಮಾಡಿದೀವಿ ಅಂದ್ರ ಏನಾಕದಿವ? ಅಲ್ಲಿ ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿನ್ನಗ ಜ್ಞಾನಿಗಳ ಮಾತು ಹೇಳ್ಯಾರ ವೀರಣ. ನೀವು ದಾರುಕ್ ಕಣ್ಣಿಟ್ಟಲ್ಲ ಕೋಬೇಡ್ರಿ, ಅದಕ್ಕೆ ತಾಳಿ ಕೊಟ್ರ ರಾಜು ಒಂದು ಮಾತು ಹೇಳ್ಯಾನ. ದಾರು ಬಾಳ ಶ್ರೇಷ್ಠ ಅಂದೇನ? ಹೌದು. ಏನ್ ಹೇಳಿದ ತಾಳಿ ಕೊಟ್ಟಿ ರಾಜು? ಅದಕ್ಕೆ ಒಂದು ಮಾತು ಹೇಳಿ ಕೇಳಲಿ, ಹೇಳ್ತೀನಿ ಹೇಳು. ದಾರು ಕುಡಿದವರು ದರ್ಯಪ್ಪನ ಮಕ್ಕಳು, ಬೀರ್ ಕುಡಿದವರು ಬೀರಪ್ಪನ ಮಕ್ಕಳು, ಪಾಕೆಟ್ ಕುಡಿದವರು ಪಾರ್ವತಿ ಮಕ್ಕಳು, ಸಿಂಧಿ ಕುಡಿದವರು ಶಿವನ ಮಕ್ಕಳು, ಒಟ್ಟರೆ ಹೋಗ ದಾರು ಕುಡಿಯವರೆಲ್ಲ ದೇವ್ರ ಮಕ್ಕಳು. ನೋಡ್ರಿ ನೋಡ್ರಿ, ದಾರು ಕುಡಿಯವರೆಲ್ಲ ದೇವರ ಮಕ್ಕಳು ತಿಳಿದಿ. ಹೌದು. ಮತ್ತ ನಮ್ಮ ಡಗ್ಗ ಬಡಿ ಅಣ್ಣ, ಮತ್ತೆ ಕಡೆ ನಮ್ಮ ದೀಮ ಬಡಿ ಪೂಜಾರಿ, ಮತ್ತೆ ದಾರು ಕುಡಿಯಂಗಿಲ್ಲ, ಮತ್ತೆ ಇವ್ರು ಯಾರು ಮಕ್ಕಳು? ಹುಸುಳಿ ಮಕ್ಕಳು. ಇವರು ಕುಡಿಬೇಕ್ರಿ, ನೈಟ್ ದಾರು ಕುಡಿಬೇಕು, ಹುಟ್ಟೆದ ಅದಕ್ಕೆ ಸಾಯ್ಲಕ್ಕ. ಸಾಯ್ದ್ರೊಳಗೆ ಉಂಡು ತಿಂದು ಕುಡು ಸಾತ್ ಹೋಗುದಪ್ಪ. ಯಾಕೋ ಮತ್ತೆ ನೀ ಏನ್ ಹೇಳ್ತಿದಿ? ಒಟ್ಟ ಹುಟ್ಟಿದ ಬಳಕ ಕುಡಿದು ತಿಂದು ಸಾಯ್ಬೇಕು, ಒಟ್ಟು ಕುಡಿದು ತಿಂದು ಎಂಜಾಯ್ ಮಾಡಿ ಸತ್ತು ಹೋಗ್ಬೇಕು. ಬೀರಣ್ಣ, ಕುಡಿದ್ರಲಿಂದ ಲಾಭ ಇಲ್ಲ, ಬಾಳ ಲುಕ್ಷನ್ ಅದ. ಹೆಂಗ ಕುಡಿ ಅಂತೀನಿ ನೀನು? ನಿಮ್ ಮಠ ಮಠ ಮಧ್ಯದ ತಲೆ ಕೆಟ್ಟದ ತಿನ್ನ ನಿಮ್ಗ. ಹೆಂಗ ಕುಡಿದ್ರ ಲುಕ್ಸಾನ್ ಇಲ್ಲ? ಮೂರ್ ಲಾಭ ಅದ ನಿಮಗ್ ಗೊತ್ತಿಲ್ಲವು. ಕುಡಿದ್ರಲಿಂದ ಮೂರ್ ಲಾಭ ಕೇಳ್ರಿ, ಹೇಳ್ತೀನಿ. ಯಾವ್ಯಾವು? ದಾರು ಕುಡಿದವ್ರಿಗೆ ನಾಯಿ ಕಡಿಯಂಗಿಲ್ಲ, ಒಣ್ಣೆ ಲಾಭ. ದಾರು ಕುಡಿದವ್ರು ಮನೆ ತುಡಗಂಗಿಲ್ಲ, ಇದು ಎರಡನೇ ಲಾಭ. ದಾರು ಕುಡಿದವ್ರಿಗೆ ಹೊಟ್ಟೆ ಜಡ್ಡೆ ಬರಲ್ಲ. ಶಬಾಷ್. ಇವು ಮೂರ್ ಲಾಭ ಅದ. ನೀ ಒಣ್ಣೆ ಲಾಭ ಏನ್ ಹೇಳಿದಿ? ದಾರು ಕುಡಿದವ್ರಿಗೆ ನಾಯಿ ಹೆಂಗ್ ಕಡಿಯಲ್ಲ ಕೇಳ್ರಿ, ಹೇಳ್ತೀನಿ. ಹೆಂಗ ಕಡಿಯಲ್ಲ? ದಾರು ಕುಡಿದ್ರೆ ಮಗ ನಾಯಿ ಗತ್ಲೆ ಅಕ್ಕಡಮ್ ಇಕ್ಕಡಮ್ ಅಕ್ಕಡಮ್ ಇಕ್ಕಡಮ್ ಹೋದ್ ಎಲ್ಲಿ ಕಡಿಬೇಕ್ರಿ? ನಾಯಿ ಕೆತ್ತ ನಾಯಿ ಇರ್ತಾರ ಮಗ, ಮ್ಯಾಗ ಬಿದ್ದಿದ್ರ ಎದ್ ಓಡೋತಾವ. ಇದು ಒಣ್ಣೆ ಲಾಭ. ಇದು ಒಣ್ಣೆ ಲಾಭ. ಮತ್ತ ಎರಡನೇ ಲಾಭ ಏನ್ ಹೇಳಿದಿ? ದಾರು ಕುಡಿದವ್ರ ಮನಿ ಹೆಂಗ್ ತುಡುಗಂಗಲ್ಲ ಕೇಳ್ರಿ, ಹೇಳ್ತೀನಿ. ಹೆಂಗ ತುಡುಗಂಗಿಲ್ಲ? ದಾರು ಕುಡಿದು ಕುಡಿದು ಇದ್ರ ಅಕ್ಕ ವೈನ್ ಶಾಪ್ ನ ಇಟ್ಟಿರ್ತಾರ ಮನ್ಯಾಗ ಏನಿರ್ತದ ಮುತ್ತೆ ತುಡುಗ ಮಾಡ್ಲಕ್ಕ. ಈ ಮಗ ಸಂಸಾರ ಅಲ್ಲೇ ಮಾಡ್ತಿರ್ತಾನ ವೈನ್ ಶಾಪ್ ನಾಗಿ. ಇದು ಎರಡನೇ ಲಾಭ. ಇದು ಎರಡನೇ ಲಾಭ. ಮೂರನೇ ಲಾಭ ಜಡ್ ಬರಂಗಿಲ್ಲದಲ್ಲ, ಅದು ಹೆಂಗ? ದಾರು ಕುಡಿದು ಕುಡಿದು ಶರೀರ ಎಲ್ಲ ಫಿಲ್ಟರ್ ಆಗಿರ್ತಾರೆ, ಹೊಟ್ಟೆ ಜಡ್ ಬರ್ಲಿ ಇವ್ರಿಗೆ. ಒತ್ತಟ್ಟೆ ಹಲಿಗಿನ ಹಚ್ಚುದು ಹೊಡಿಯೋ ಪರಿಷೆ. ಅವು ಬೈದೇವ ಹೆಂಗ್ ಹೊಡಿಬೇಕು? ಮಗ ನೋಡಿ, ಇದಕ್ಕೆ ಜಡಬು ಹಲಿಗಿರಿ ಬಡಿತಿದ್ದಾರೆ. ಅಲ್ಲಿ ನೀ ಏನ್ ಹೇಳ್ತಿ? ಒಟ್ಟು ಕುಡಿಬೇಕು, ದಾರು ಕುಡಿಬೇಕು. ಒಟ್ಟ ಒಟ್ಟ ದಾರು ಕುಡಿಬೇಕು, ಎಷ್ಟು ಲಾಭ ಅದ? ಹಾ, ಹೌದಿಲ್ಲ? ಕುಡಿತಿರ್ ಕುಡ್ರಿ, ಕುಡ್ಲಿಕ್ ಬಿಡ್ರಿ. ನಿಮಗಂತೂ ಚಂಜಿಗೆ ಹೋಗ ಒಂದು ಒಂದು ಮಾಡ್ಲಿಕ್ ಕುಡ್ಸೋದು ಗಚ್ಚವ. ಕೈ ಕಡಕ ನಾವು ನಿಷೇಧನ ಕೈ ಯಾಕಡ ಹೋಗ್ತಾ ನಮಗೆ ಗೊತ್ತಾಗಂಗಿಲ್ಲ. ನಿನಗೊಂದು ಮಾತು ಹೇಳ್ತೀನಿ ಬೀರು, ಹೇಳ್ರಲ್ಲ. ಕುಡಿದ್ರಲಿಂದ ಎಷ್ಟೋ ಮನೆ ಸತ್ಯನಾಶ ಆಗಿ ಹೋಗ್ಯಾವ, ಎಷ್ಟೋ ಸಂಸಾರ ಹಾಳಾಗಿ ಹೋಗ್ಯಾವ. ಹೆಣ್ರ ಕೊಳ್ಳನ ಗುಳದಾಳಿ ಮಾರ್ಕೊಂಡು ಕುಡ್ದಾರ, ಹೆಣ್ಣು ಮಕ್ಕಳು ಜೀವನ ಬರ್ಬಾದ ಮಾಡಿಟ್ಟಾರ ಬೀರಣ. ಹೌದು, ಮನೆ ನಾಗರ ಪಂಚಮಿ ಹೋಯ್ತವ, ಏನು ಮಾತು ಮುಂದೆ ಬರ್ತದ? ಅವಾಗ ತವರ ಮನೆ ಹಚ್ಚಿಬಿಟ್ಟದ ಅವ್ರಿಗೆ ನೋಡು. ಅವು ಏನಕ್ಕ ಏನೋ ನಾಚಿಗೆ ಮಾನ ಮರದಿ ಬಿಟ್ಟ ಮಾತಾಡೋರ್ಗೆ ಏನ್ ಹೇಳುದದ? ಎಲ್ಲ ಬಿಟ್ಟು ನಿಂತೇವ ನಾವು ಬೀರಣ್ಣ. ಕುಡಿಯರ್ಲಿಂದ ಎಷ್ಟೋ ಮನೆ ಸತ್ಯನಾಶ ಆಗಿ ಹೋಗ್ಯಾವ, ಎಂಡ್ರ ಜೀವ ಕಬರಿಲ್ಲ, ಎಂಡ್ರ ಕೊಳನ ಗುಳದಾರ ಕಬರಿಲ್ಲ, ಮಾರ್ಕೊಂಡು ತಿಂದಾರ. ನಾಗರ ಪಂಚಮಿ ಮಾತು ಕಳಿಸ್ಬೇಕಂತ ನೀ ಹೇಳಕತ್ತಿದಿ. ಮಾತು ಕಳಿಸೋದವ ಹಂಗಿಲ್ಲ ಬೀರಣ್ಣ. ಮತ್ತೆ ಹಂಗಿವ ಯಾಕಪ್ಪ ಅಂದ್ರ, ಯಾಕ ಅಂಜಿಗೆ ಗ್ರಾಮದ ಒಳಗ ಮತ್ತು ಕುಡಿಲಾರ ಮಂದಿ ನೀ ನೋಡ್ ಕುಡಿಯಕ್ ಕೈ ಹಚ್ಚಬೇಕಲ್ಲ ಅವ್ರು. ಈ ಕಡೆ ಅವ್ರ ಅಲ್ಲವ, ನಮ್ ಕಡೆ ಅದ ಮಂದಿ ಅದ, ಈ ಕಡೆ ಹಾಲು ಕುಡಿ ಮಂದಿ ಅದ. ಹೆಂಗ ಹಾಲು ಕುಡುದು ನೋಡು, ಬೋಡಿ ನೋಡಿ ಹೆಂಗ ಕಾಣ್ತಾರ ಸಲ್ಮಾನ್ ಖಾನ್ ಕಾಣ್ತಾರ ಸಲ್ಮಾನ್ ಖಾನ್. ಮ್ಯಾಗ ಮ್ಯಾಗ ಹಾಲಾಕರ ಬಡ್ಡಾಸ ಬರ್ತಾವ. ಅದಕ್ಕೆ ವೀರಣ್ಣ, ಹೆಂಗ ಮಾತಾಡ್ಬೇಕು? ಮತ್ತೆ ಮಾತಾಡ್ಬೇಕಿವ ಮನೋರಂಜನೆ ಕೊಟ್ಕೋತ.
ಮನರಂಜನೆ ಕೊಟ್ಕೋತ ಜನಕ್ಕೆ ಬ್ಯಾಸರ ಅಲ್ಲರಂಗ ಕಾರ್ಯಕ್ರಮ ಕೊಡಬೇಕಾಗ್ಯದೀರ. ಊಟದಾಗ ಉಪ್ಪಿನಕಾಯಿ ಏಟ್ಟಿರ್ಬೇಕಲ್ಲ ಅಷ್ಟೇ ಇರಬೇಕು. ಹೌದು ಹೌದು, ಊಟನೇ ಹೋಗಿ ಉಪ್ಪಿನಕಾಯಿ ಆಗಿರ್ಬಾರ್ದು. ಅತಿ ಉಪ್ಪಿನಕಾಯಿನ ಹೋಗಿ ಊಟ ಆಗಿರ್ಬಾರ್ದು. ಊಟ ಮಾಡುವಂತ ವ್ಯವಹಾರ ಬೇಡ ವೀರಣ್ಣ. ಹೌದು ಹೌದು, ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಬೇಡ. ಬಹಳ ಮಾತಾಡ್ಬೇಡ್ರಿ, ಒಂದ್ ತಾಸು ಮಾತಾಡ್ರಿ. ಅದಕ್ಕ ನಮ್ಮ ಸರ್ಜೋಡಿ ಕಲಾವಿದರು ಏನ್ ಮಾತಾಡಿದ್ರು, ನಾವೇನು ಮಾತಾಡಕತ್ತಿದೀವಿ. ಹೌದಿಲ್ಲ, ಆ ಎಲ್ಲಾ ಕುಂತ ಜನ ವಿಚಾರ ಮಾಡುವಂತ ಮಾತ. ಹೌದು ಹೌದು, ಸರ್ಜೋಡಿ ಕಲಾವಿದರ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ಒಂದ್ ನಾಲ್ಕು ನನ್ನಪ್ಪ ಅಮೋಕ್ಷದ ಹೆಂಗ್ ಭಕ್ತಿ ಮಾಡಿ ಗುರುವಿನನ್ನ ಕರ್ಕೊಂಡು ಮರ್ತೆ ಲೋಕಕ್ಕೆ ಹೆಂಗ್ ಇಳದನ ಅನ್ನೋದು ಒಂದ್ ನಾಲ್ಕು ಮಾತನ್ಯಾಗ ಹೇಳಿ ಹೇಳಿ ಚಿಂತನ ಮತ್ತು ಮಂಥನದ ಕಡೆ ಹೋಗಬೇಕಾಗಿ. ಹೌದು, ಚಿಂತನ ಮತ್ತು ಮಂಥನ. ಚಿಂತನ ಮಂಥನ, ಚಂತನ ಮಂತನ, ಎರಡು ಒಂದೇ. ಚಂತನ ಮುಂಜಾಳೆ ಹೆಂಗದ, ಹೆಂಗ್ರಿ ಅದು? ಯಾವ ನನ್ನ ಪ್ರಮೋಕ್ಷದ ಕೈಲಾಸದಾಗ ಶಿವನ ಭಕ್ತಿ ಮಾಡ್ತಿದ್ದ. ಹೌದು ಹೌದು, ಮಾಡ್ತಿದ್ದಾರಿ. ಶಿವನ ಭಕ್ತಿ ಮಾಡುವಂತ ಕಾಲದಾಗ ತಾಯಿ ಪರ್ವತದ ಅಮೋಕ್ಷದ ಒಂದು ಮಾತು ಕೇಳ್ತಾಳ. ಏನ್ ಕೇಳ್ತ ತಾಯಿ ತಗ್ಗಿ ಮಗನಿಗೆ ಮಾತ? ಎಲ್ಲೋ ಅಮೋಕ್ಷದ ನಿನಗ ನಾ ಹೆಚ್ಚಿನ ಕೇಳಿ ತಂದೆ ಹೆಚ್ಚಿನ ಓ ಮೋಕ್ಷದ ಅಂತ ಕೇಳ್ತಾರೆ. ಮುತ್ತೆ ಅಮೋಕ್ಷದ ಮಾತು ತಾಯಿ ಮಾತಿಗೆ. ಅವಾಗ ತಾಯಿ ಮಾತಿಗೆ ಅಮೋಕ್ಷದ ಹೇಳ್ತಾನೆ. ಯಾವ ತಾಯಿ ಅರಾಮಣದಾರ ಗುರು ಕಾತನ ಗುರು ಮುಣದನಪ್ಪ ಅಂದ್ರೆ ಧರಣಿ ಮೇಲೆ ಕಾವೇರಿ ಯಾರು ಇಲ್ಲ, ಯಾರು ಇಲ್ಲ. ನನ್ನ ಗುರು ನನ್ನ ತಂದೆ ಹೆಚ್ಚಿನ ಒಂದು ಕಾಲಕ್ಕೆ ತಾಯಿಗೆ ತುಂಬ ದೊಡ್ಡ ತುಂಬದಂಗಾಯ್ತು. ಬಟ್ ಇದ್ದವನ್ ಬೆಟ್ಟ ಮಾಡಿನಿ 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 ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡು ತಾಯಿ ಪರ್ವತದ ಮಗನ ಮತ್ತೊಂದು ಮಾತು ಕೇಳ್ತಾಳ. ಏನ್ ಕೇಳ್ತಾಳಿವ ತಾಯಿ ತಕ್ಕಿ ಮಗನಿಗೆ ಮಾತ? ಎಲ್ಲೋ ಅಮೋಕ್ಷದ ನಿನ್ನ ಗುರು ನಿನ್ನ ತಂದೆ ಹೆಚ್ಚಿನ ವಿದ್ನಂದ್ರೆ ಉಳ್ಳ ಮುಟ್ಲಾರ್ದು ತಗೊಂಡು ಕಪ್ಪಿ ಮುಟ್ಲಾ ಸೀತ ತಗೊಂಡು ತಾಯಿ ತಂದೆ ಶಿವ ಮಾಡು ಅಮೋಕ್ಷದ ಅಂತೇಳಿ. ಅವೇನ್ ಹೇಳ್ತಾರೆ ಅಪ್ಪ ಅಮೋಕ್ಷದ ತಾಯಿ ಮಾತಿಗೆ? ಅವ ತಾಯಿ ಮಾತಿಗೆ ನಗಮುಖದ ಅಮೋಕ್ಷದ ವಿನಯ ಭವನ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ? ಯಾವ ತಾಯಿ ತಂದೆ ಆಶೀರ್ವಾದ ಇತ್ತಪ್ಪ ಅಂದ್ರೆ ಮುಂದಿಟ್ಟ ಹಿಂದಕ್ಕಿಡಂಗಿಲ್ಲ ಇಡಂಗಿಲ್ಲ. ಹೂವ ಶೀತ ತಂದೆ ತೀರ್ತೀನಿ ಅಂತೇಳಿ ತಾಯಿಗೆ ಮಾತು ಕೊಟ್ಟ ಅಪ್ಪ ಅಮೋಕ್ಷದ ಹೂವ ಶೀತಳ ತರಕ್ ಹೋದ. ಹೌದು ಹೌದು, ಹೊಂಟ. ಹೋದಂತ ಸಮಯದೊಳಗ ತಾಯಿ ಪಾರ್ವತಿ ವಿಚಾರ ಮಾಡ್ತಾಳ ಮನಿ ಒಳಗ ಕೂತು. ಏನ್ ಮಾಡ್ತಾಳ ತಾಯಿ ತಕ್ಕಿ? ಮಗನ ಭಕ್ತಿ ಹೊರಗಚ್ಚಬೇಕ ತಿಳ್ಕೊಂಡು ಸುಂದರವಾದ ಒಂದು ಹೆಣ್ಣ ಬಳಕಾವತ್ತಿನ ತಯಾರು ಮಾಡಿ ಅಮೋಕ್ಷನ ಎದುರಿಗೆ ಬಿಟ್ಟು ಬಿಡ್ತಾಳ. ಅವಾಗ ಏನಕ್ಕದಿವ? ಅವಾಗ ಬಳಕಾವತ್ತಿ ನೃತ್ಯ ಮಾಡ್ಕೋತಾಗ ಅಮೋಕ್ಷದ ಒಂದು ಮಾತು ಹೇಳ್ತಾಳ. ಏನ್ ಕೇಳ್ತಾಳ ಬಳಕಾವತ್ತಿ ಮಾತಾ? ಅಮೋಕ್ಷದ ಯಪ್ಪ ನಿನ್ನ ಮದುವೆ ಆಗಕ್ ಬಂದಿನಿ ಅಲ್ಲ ಬಳಕಾವತ್ತಿ. ಹೌದು ಹೌದು, ನಿನ್ನ ಲಗ್ನ ಆಗಕ್ ಬಂದಿನ ಹೇಳ್ತಾಳ ಬಳಕಾವತ್ತಿ ಮಾತಾ. ಅಮೋಕ್ಷದ ಬಳಕಾವತ್ತಿ ಮಾತಿಗೆ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ ಅಪ್ಪ ಅಮೋಕ್ಷದ ಮಾತಾ? ಯಾವ ತಾಯಿ ನಾ ಈಗ ಪಾರ್ ಮಾರ್ತದಾಗ ಗುರುವಿನ ಶೋ ಮಾಡೋ ಕಾಲದಾಗಿದ್ದೀನಿ. ಗುರುವಿನ ಸೇವಾದಾಗದೀನಿ. ಈಗ ನಿನ್ನ ಮದುವೆ ಆಗೋದಾಗಂಗಿಲ್ಲ, ನನ್ನ ಗುರುವಿನ ಸೇವಕ್ ಲೇಟ್ ಆಗತ್ತದ, ಮೊದಲು ದಾರಿ ಬಿಡು ಅಂದ. ಹೌದ್ ಹೌದ್, ಅವಾಗ ಏನ್ ಹೇಳ್ತಾಳಿವ ಬಳಕಾವತ್ತಿ ಅಮೋಕ್ಷದ ಮಾತಿಗೆ? ಅವಾಗ ಬಳಕಾವತ್ತಿ ಅಮೋಕ್ಷದ ದಾರಿ ಗಟ್ಟಿ ಆದ್ರ ನಿನ್ನ ಮದುವೆ ಆಗೋದ ಅಂತೇಳಿ ಬಳಕಾವತ್ತಿ ಆಟ ಇಡದಾಗ ಬಳಕಾವತ್ತಿ ಮಾತಿಗೆ ಅಮೋಕ್ಷದ ಒಂದು ಮಾತು ಕೊಟ್ಟ. ಹೊಳ್ಳಿ ಏನತ್ತು ಕೊಡ್ತಾನ? ನೀ ಎಷ್ಟು ಅಟ್ಟ ಹಿಡ್ದಿ ಅಂದ ಬಳಕ ಒಂದನ ಕೈಲಾಸ ಬಿಟ್ಟು ಮರ್ತಿ ಲೋಕಕ್ಕೆ ಬರ್ಬೇಕಾಕದ. ಹೌದು ಹೌದು, ಬರ್ಬೇಕಾಕದ. ನೀ ನಡ ಹಟ್ಟಿ ನಾಗರಗಡ ಮಗಳ ಪದ್ಮಾವತಿ ಮರ್ತಿ ಲೋಕದ ಹುಟ್ಟಿವ. ನನ್ನ ಕೂಣ ಹಿಡ್ದಪ್ಪ ಅಂದ್ರೆ ನನ್ನ ಜೋಡಿ ಮದಿವಿ. ನನ್ನ ಕೂಣ ಹಿಡ್ಲಿಕ್ಕಂದ್ರ ನನ್ನ ಬೆತ್ತ ಜೋಡಿ ಮದಿವೆ ಹೇಳ್ತಾನೋ? ಬೆತ್ತದ ಜೋಡಿ ಮದಿವೆ ತಿಳ್ಕೊಂಡು ಕೈಲಾಸದ ಬಳಕಾವತಿಗೆ ಮಾತು ಕೊಟ್ಟ. ಹೌದು ಹೌದು, ತಾಯಿ ಹೇಳಿದ ಪ್ರಕಾರವಾಗಿ ಉಳ್ಳ ಮುಟ್ಲದು ಹೊತ್ತುಕೊಂಡು ಕಪ್ಪಿ ಮುಟ್ಲ ಸೀತಾ ತಗೊಂಡ ತಾಯಿ ತಂದೆ ಶಿವ ಮಾಡಿ ಮಾಡಿ ತಾಯಿ ಇಟ್ಟ ಪರೀಕ್ಷೆ ಒಳಗ ಅಮೋಕ್ಷದ ಪಾಸ್ ಆಗಿ ಮುಂದ ನನ್ನಪ್ಪ ಅಮೋಕ್ಷದ ಕೈಲಾಸ ಬಿಟ್ಟು ಮರ್ತಿ ಲೋಕಕ್ಕೆ ಬರಬೇಕಾಯ್ತು. ಹೌದು ಹೌದು, ಬರುವಾಗ ಏನೇನ್ ತರಬೇಕಾಯ್ತಿವ? ಏಪಿ ಗಪ್ಪರ ಚೋಟಗಳೇ, ಅಮೋಕ್ಷದ ಬರುವಂತ ಸಮಯದೊಳಗ ಏನೇನ್ ತರಬೇಕಾಯ್ತಿವ? ಮಾತು ಬಿಡುಣ್ರಿ, ಇಲ್ಲಿ ಕೇಳಕತ್ತಾರನ. ಅಮೋಕ್ಷದ ಕರ್ಕೊಂಡು ಕೈಲಾಸವನ್ನ ಬಿಟ್ಟು ಮರ್ತಿ ಲೋಕಕ್ಕೆ ಬರುವಂತ ಸಮಯದೊಳಗ ಏನೇನು ತಗೊಂಡು ಬಂದ? ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಕಲ್ಪ ವೃಕ್ಷ, ಬಡವ ಬ್ಯಾಗಿ, ಬಂಜಿಗೆ ತೊಟ್ಲ, ಮಳೆ ಕೀಲ, ಬೆಳೆ ಕೀಲ ಸರ್ವ ಸಾಹಿತ್ಯ ತಗೊಂಡು ತಂದೆ ಹಿಂದ ಮಾಡ್ಕೊಂಡು ನಂದಿ ಮುಂದೆ ಮಾಡ್ಕೊಂಡು ಸಂಗಾಟ ಭೂತಾಳ್ಸಿದ್ರು ಕರ್ಕೊಂಡು ಅಪ್ಪ ಅಮೋಕ್ಷದ ಮೂರೂರು ಮುಮ್ಮೆಟ್ಟು ಗುಡ್ಡು ಕಿಳ್ಕೊಂಡ ಶಿವನಿಗೆ ತಂದು ಶಿವಪುರ ಹಟ್ಟಿಯಾಗಿ ಇಳಿಸಿದ. ಹೌದು ಹೌದು, ಇದನ್ನ ಇಲ್ಲಿಗೆ ನಿಂದ್ರಸುಣು. ಹೌದು ಹೌದು, ನಿಂದ್ರಸಿರ್ಲ, ಯಾಕಂದ್ರೆ ಮಾತು ಬಾಳ ಆಗುತ್ತಾವ ಅಂತ ಹೇಳಕತ್ತಾರ. ಹೌದು ಹೌದಿಲ್ಲ. ಹೌದ, ಇದನ್ನ ಅಪ್ಪ ಅಮೋಕ್ಷದ ಬಂದು ಮುಮ್ಮೆಟ್ಟು ಗುಡ್ಡದಾಗ ನೆಲೆಸಿ ನೆಲೆಸಿ ಮುಂದೆ ಏನೇನು ಪವಾಡ ಮಾಡಿ ಅನ್ನೋದು ಮುಂದಿನ ಸಂಧಿಗೆ ಹೇಳೋದಾದ ಹೇಳೋದಾದ್ರಿ ಹೇಳೋದಾದ ಇನ್ನು ಸರ್ಜೋಡಿ ಕಲಾವಿದ್ರ ಕಡೆ ಹೋಗೋದಾದ ಬರ್ಯಲ್ಲ ನೋಡ್ರಿ, ವಿಚಾರ ಮಾಡ್ರಿ. ಹೆಂಗ್ರಿ ಅದು ಸರ್ಜೋಡಿ ಕಲಾವಿದ್ರು ನಮ್ ಬಸ್ಸು ಮಸ್ತಾರು ಅಣ್ಣಾರು
ಎರಡು ವಿಷಯ ಇಟ್ಟಾರ ಅವರು. ಏನಿಟ್ಟಾರ ವಿಷಯ? ಚಿಂತನ ಮತ್ತು ಮಂಥನ. ಹೌದು, ಚಿಂತನ ಮತ್ತು ಮಂಥನ. ಬಹಳ ವಿಷಯ ಅಡಕಾಗ್ಯದ. ಆಹಾ, ವಿಷಯ ಬಹಳ ಗುಮ್ಮದ, ಬಹಳ ಗುಮ್ಮದ. ನಾ ಇದನ್ನ ಇಡಾವ ಅಂದ್ರ ಅವರು. ಹೌದಾ ಹುಲಿ, ಅಡಿ ನೋಡ್ರಿ. ಹಾನ್ರಿ, ಎಲ್ಲಾ ವಿಷಯ ಆಗಿ ಹೋಗ್ಯಾವ, ಎಲ್ಲ ಆಗಿ ಹೋಗ್ಯಾವ. ನಮ್ ಬಸವಣ್ಣರ ಇದೊಂದು ಹೊಸ ವಿಷಯ ಬಿಡುಗಡೆ ಮಾಡ್ದಂಗ ಅದಾರ ಇವತ್ತು. ಹೌದು ಹೌದು, ಹೊಸದೇ ಬಾಯ್ದು. ಇದು ಹೊಸ ವಿಷಯ. ವಿಷಯ ಬಹಳ ಅಡಕಾಗ್ಯದ. ಕರೆಕ್ಟ್ ಅದ, ವಿಷಯ ಅಡಕಾಗ್ಯದ. ಹೌದು, ನಾಲ್ಕು ಮಂದಿ ಹೌದನ್ನುವಂಗ. ವಿಷಯ ಇಟ್ಟಾರ ಚಿಂತನ ಮತ್ತು ಮಂಥನ. ಹೌದು ಹೌದು, ಚಿಂತನ ಮತ್ತು ಮಂಥನ. ಇದ್ರ ಒಳಗ ಯಾವಾಗ ಹಿಡ್ಕೊಂಡು ಬಿಡ್ತಾರ, ಡಿಗ್ರಿ ಸಾಲಿ ಮುಗದದ, ನಮ್ದು ಏನು ಮುಗ್ದಿಲ್ಲ. ಹೌದಾ? ಅವ್ರು ಹಿಡ್ಕೊಂಡು ಬಿಟ್ಟಂತ ವಿಷಯ ನಾ ಬೆಳೆಸ್ತೀನಿ ಅಂದ್ರು. ಹೇಳ್ಯಾರಿವ ಹೇಳ್ಯಾರು. ಹೌದಿಲ್ಲ, ಹೌದು ಕರೆಕ್ಟ್ ಅದ. ವಿಷಯ ಬಹಳ ಬೆಳೆಸೋದು ವಿಷಯ ಬೇಡ. ನಮ್ಮ ಪಾಲಿಗೆ ಚಿಂತನ ಅನ್ನೋದು ಬಹಳ ಶ್ರೇಷ್ಠ. ಹೌದು, ಚಿಂತನ ಅಂಬುದು, ಚಿಂತನ ಅನ್ನೋದು ಬಹಳ ಶ್ರೇಷ್ಠ ಅದ. ಏನನ ಡೊಳ್ಳಿನ ಪದ ಹಾಡುದಾಗ್ಲಿ, ಭಜನಾ ಪದ ಹಾಡುದಾಗ್ಲಿ, ಗೀಗಿ ಪದ ಹಾಡುದಾಗ್ಲಿ, ಜಾನಪದ ಹಾಡುದಾಗ್ಲಿ, ಒಂದು ಗುರುವಿನ ನಾಮಸ್ಮರಣೆ ಏನು ಹೊಗಳುತ್ತೇವಲ್ಲ, ಅದಕ್ಕ ಚಿಂತನ ಅಂತಾರ. ಮನದೊಳಗ ಏನ ಮಾಡ್ತಿರ್ಲ ಅದಕ್ಕ ಮಂಥನ ಅಂತಾರ. ಮಂಥನ ಅಂತಾರ ವೀರಣ. ಹೌದು ಹೌದ್ರಿ, ವಾ ಹಾಕ್ಯಪ್ಪ ಹಾಕು. ಬರೀ ಅವ್ರಿಗೆ ಹಾಕ್ಯಪ್ಪ, ನನಗೇನು ಹಾಕ್ಬೇಡಿ. ಅದಕ್ಕೆ ಬೀರಣ ಏನಾಯ್ತಿವ ವಿಷಯ ಆನಂತರ ಬೆಳೆಸುದದ. ಹೌದು, ಇನ್ನ ವಿಷಯ ನೋಡ್ರಿ ಎಷ್ಟು ಚಂದ ಇಟ್ಟಾರ. ಏನಿಟ್ಟಾರಿವ ಬಸವಣ್ಣ? ನಿಮ್ಮ ಬೇಜಾರ್ ಮಾಡ್ಕೋಬೇಡ್ರಿ, ಶಿಟ್ಟಿಗೆ ಬರಬೇಡ್ರಿ. ಒಂದು ತಂಗಿಲಿ ಅಂತ ಒಂದು ವಿನಂತಿ ಅದ. ಏನ್ರಿ ತಂಗಿ ವಿನಂತಿ? ಹಾಲು ಮತ್ತ ಹುಟ್ಟಿದ್ದು ಯಾವ ತಾಲೂಕಪ್ಪ ಅಂದ್ರ? ಯಾವ ತಾಲೂಕ್ರಿ ಅದು? ಇದೇ ನಮ್ಮ ಇಂಡಿಯಾ ತಾಲೂಕನ್ಯಾಗ ಹಾಲು ಮತ್ತ ಹುಟ್ಟಿದ ಶಿದ್ರ ಹುಟ್ಟಿದಂತ ಜಾಗ ಇಂಡಿ ತಾಲೂಕ ಅದ. ಹೌದು ಹೌದು, ಇಂಡಿ ತಾಲೂಕ ಅದ. ನೀವು ಹುಟ್ಟಿದ್ದು ಇಂಡಿ ತಾಲೂಕನ್ಯಾಗ ಹುಟ್ಟಿರಿ. ಹೌದು ಹೌದು. ಹೌದಿಲ್ಲ? ಹೌದು. ನನಗೆ ಎರಡು ವಿಷಯ ಕೇಳಿದ್ರು ಅವರು. ಏನು ಕೇಳ್ಯಾರಿ ವಾ? ಮಾಳಿಂಗ್ರಾಯಿಗ ಎರಡೇನ ಒಂದ್ ಮುತ್ತೇಳಿ ಅದ. ಮಾಳಿಂಗ್ರಾಯಿಗ ಎರಡ್ ಹೇಳಿ ಒಂದ್ ಮುತ್ತೇಳಿ ಅದ. ಎರಡೇನ ಒಂದ್ ಮುತ್ತೇಳಿ ಜಾಡಿ ಮಾಳಿಂಗ್ರಾಯಿಗ ಅದ. ಮಾಳಿಂಗ್ರಾಯಿಗ ಅದ. ಹೌದು. ಅಮೋಕ್ಷದಾಗ ಮೂರೇನ ಒಂದ್ ಮುತ್ತೇಳಿ ಅಮೋಕ್ಷದಾಗ ಅದ. ಹೌದು ಹೌದು. ಅಮೋಕ್ಷದ ಜಾಡಿ ಎಷ್ಟು ಲಡಿ ಒಳಗ ಆಗ್ಯದ. ಹೌದು. ಅಡ್ಡ ಏಸ್ ಎಳಿಯದ, ಉದ್ದ ಏಸ್ ಎಳಿಯದ ಅತ್ ನೋಡ್ರಿ. ಹೌದು, ಅಡ್ಡ ಎಳಿ ಏಸ್ ಉದ್ದ ಏಸ್ ಎಳಿಯಾವ. ಏ ಅಡ್ಡ ಏಸ್ ಎಳಿಯದವು, ಉದ್ದ ಏಸ್ ಎಳಿಯದವು. ಹೌದು ನೋಡ್ರಿ, ಕ್ವಶನ್ ಹೆಂಗದ? ನಿಮ್ಗೊಂದು ಮಾತು ಕೇಳ್ತೀನಿ. ಏನು ಕೇಳ್ಬೇಕಂತ ಮಾಡಿರಿ ಅಣ್ಣಾಗ? ಶಿದ್ದರ ಮಹಿಮ ಯಾರಿಗೆ ತಿಳಿದಿಲ್ಲ. ಯಾರಿಗೆ ತಿಳಿದಿರಿವ? ಶಿದ್ದರ ಆಡಿದ ಮಾತು ಸುಳ್ಳಾಗಿಲ್ಲ, ಋಷಿ ಆಡಿದ ಮಾತು ಹುಸಿ ಹೋಗಿಲ್ಲ ಅಂತ ಹೇಳ್ಯಾರ. ಹೌದು ಹೌದು, ಹುಸಿ ಹೋಗಿಲ್ಲ ಹೋಗಿಲ್ಲ. ನೀವು ಕೇಳಿದ್ರೆ ಏಸು ಲಡಿ ಹೋಗ್ಯಾವು. ಅದಕ್ಕ ಅಡ್ಡಿ ಏಸ್ ಎಳಿಯ ಬಂದವು, ಉದ್ದಿ ಏಸ್ ಎಳಿ ಬಂದವು. ತೋ 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 ತೋ, ಮುಂಜಾನೆ ಹೊಲಿ ಒಂದು ಕಲ್ಲರ್ ಕೊಡ್ರಿ, ನಾ ಹೊಡ್ಕೋತೀನಿ. ಪ್ರಶ್ನೆ ಹಂಗ ಕೇಳುದಲ್ಲ. ಹೌದಾ? ಎದಕ್ಕರ ಒಂದು ಲೇಖನೆ ಅಂತಂದು ಒಂದು ಯಾರ ಬರೆದು ಬುಕ್ ನಾವ್ ಬುಕ್ ನಂದ್ ಕೇಳ್ತಾರತ್ತೇನೆ ಅಂದಿಲ್ಲ. ಹೌದಾ? ವಿಷಯ ನಾಲ್ಕು ಮಂದಿಗೆ ಹೌದನ್ನ ಕೇಳ್ರಿ. ಹೌದಾ? ಕುಂತಾರೆ ತಿಳಿಬೇಕು. ಕೈಲಾಸದಾಗ ಮೊದಲು ಕಂಬಳಿ ಉಟ್ಟುಕೊಂಡವ. ಹೌದು ಹೌದು, ಕೈಲಾಸದೊಳಗ. ಹೌದಿಲ್ಲ? ಹೌದಾ? ಋಷಿಗಳ ರೋಮದಿಂದ ಕಂಬಳಿ ಉಟ್ಟುಕೊಂಡದ. ಹೌದಾ? ಮತ್ತ ಲಡಿ ಅಂದ್ರೆ ಬೇರೆ. ಹೌದು, ಲಡಿ ಅಂದ್ರೆ ಉಣ್ಣೆಗಳ ಕತ್ತರಿಸಿ ಕತ್ತರಿಸಿ ಅದನ್ನ ಉಣ್ಣೆ ಕೂದ ಎಲ್ಲ ಗುಂಪು ಮಾಡಿ ಲಡಿ ಮಾಡ್ತಾರಲ್ಲ, ಅದು ಲಡಿ ಬೇರೆ. ಇದು ಯಾವ್ರಿ? ಇದು ಅಮೋಘಿದ್ದ ಮಾಳಿಂಗ್ರ ಒಚ್ಚುಗಳ ಜಾಡಿ ಬೇರೆ. ಹೌದು ಹೌದು. ವಿಷಯ ಹೆಂಗ ಕೇಳುದಲ್ಲ, ನನಗೇನು ಇದು ವಿಷಯ ಆಯ್ದಿಲ್ಲ. ಹೌದಾ? ನೀವು ಶುದ್ಧಾಟಿಗೆ ಒಳಗ ಮಾತಾಡಿದ್ರು ದೈವಕ್ಕೆ ತಿಳಿಯಂಗ ಹೇಳ್ರಿ. ಹೇಳ್ತಾರಿ ಇಲ್ಲ, ಶಾಂತಾಬಾಯಿನ ಬುಕ್ನಾಗ ಕೇಳಿನಂದ್ರ ಬುಕ್ ಆತಂದ್ರೆ ದೈವಕ್ಕೆ ತಿಳಿಯಂಗ ಹೇಳ್ರಿ. ನಾ ವಿಷಯ ನನಗೆ ಇದು ಎಲ್ಲಿ ಆಯ್ದಿಲ್ಲ, ಈ ವಿಷಯ ನನಗೆ ಯಾರು ಕೇಳಿಲ್ಲ, ನನಗೆ ವಿಷಯನೂ ಬರುದಿಲ್ಲ. ನಮಗ್ ಗೊತ್ತೂ ಇಲ್ಲ. ಗೊತ್ತೂ ಇಲ್ಲ. ಮತ್ತ ನಾ ಇಷ್ಟ 15-20 ವರ್ಷದ ಅಡುಗೆ ಮಾಡಕತ್ತಿ ಇಂತ ವಿಷಯ ಎಲ್ಲಿ ಕೇಳುನ ಕೇಳಿಲ್ಲ. ಇವತ್ತು ಫಸ್ಟ್ ಬಿಡುಗಡೆ ಆಗಿದೆ ಇದು ವಿಷಯ. ನಿಮಗೆ ಗೊತ್ತದ? ಹೌದಾ? ನಂದೇನ ನಾನು ಯಾಕಪ್ಪ ಅಂದ್ರೆ ವಿಷಯ ಬರಲ್ಲ ಅಂತ ಅಂದ್ರೆ ಏನ್ ಸೋತಂಗೇನಲ್ಲ. ಹೌದಾ?
ದೊಡ್ಡವರದಿರಿ ನಿಮ್ಮ ಕಡೆ ಕೇಳ್ಕೊಂಡು ಮತ್ತೆ ನಾ ಎಲ್ಲರೂ ಮುಂದೆ ಹಾಡ್ಗೆಗೆ ಹೋದ್ನಪ್ಪ ನನಗೂ ಒಂದು ಹೇಳಕ್ ಅನುಕೂಲ ಆಗುತ್ತವ. ಎಂಥವ್ರು ಹೇಳ್ಯಾರಿ ಇಂಥ ಕೇಳಕತ್ತೇವ ಹೇಳಿ. ಇನ್ನೊಂದು ಕೇಳಿದ್ರ ಅವರು ಏನ್ ಕೇಳ್ಯಾರಿ ಇನ್ನೊಂದು. ತಾಯಿ ಮಗನಿಗೆ ಹಾಲು ಕುಡಿಸ್ಲಾಕತ್ತಿದ್ಲು, ಮಗ ಅಳ್ಳಕತ್ತಿತ್ತು, ಏನ್ ಹಾಲು ಹೋಗ್ಯಾವ ಇಲ್ಲೋ ನೋಡಿದ್ಲು. ನೋಡ್ರಿ ಏನ್ ಹಾಲು ಬಾಯಿ ತುಂಬಾ ಇದ್ದು ಅತ್ತ. ಹ್ಞೂನ್ರಿ ಆ ಕೂಸಿನ ಬಾಯಿ ಒಳಗ ತಾಯಿ ಮಗ ಕಂಡ್ರ ತಾಯಿ ಹೆಸರೇನು ಮಗನ ಹೆಸರೇನು? ಹೌದಾ ನೋಡೋ ಮುತ್ತೆ ಹಂಗ ವಿಷಯ. ಬಸವಣ್ಣ ಇದು ವಿಷಯ ನನಗಾಯ್ದಿಲ್ಲ, ಇದ್ರ ಒಂದ್ ನೀನೇ ಬಿಡುಗಡೆ ಮಾಡು. ಹೌದು ಮಾಡ್ತಾರೆ ಶಣ್ಯಾರದವ್ರು ಅವರು. ಇದು ಒಂದು ವಿಷಯ ಬಿಡುಗಡೆ ಮಾಡು, ಅದೊಂದು ವಿಷಯ ಬಿಡುಗಡೆ ಮಾಡು, ಎರಡು ವಿಷಯ ಮುಂದಿನ ಸಂಧಿ ಬಿಡುಗಡೆ ಮಾಡ್ತಾರ. ಮತ್ತೆ ವಿಚಾರ ಮಾಡ್ರಿ, ವಿಚಾರ ಮಾಡ್ರಿ. ವಿಚಾರ ಮಾಡಕ್ಕೇನು ಉಳಿದಿಲ್ಲ, ನಮಗ್ ಗೊತ್ತು ಇಲ್ಲದು ಗೊತ್ತೂ ಇಲ್ಲ. ಮುಂದಿನ ಫಲಕ ದೈವಕ್ಕೆ ತಿಳಿಯಂಗ ದೈವದ ಕಡೆ ಟಾಳಿ ತಗೊಳಂಗ್ ಹೇಳ್ಬೇಕು. ಹೌದು ಅವ್ರ ದೈವದ್ರು ಟಾಳಿ ಕೊಟ್ರೆ ನಮ್ದು ಒಂದ್ ಟಾಳಿ ಆಲೆ. ನಮ್ದು ಒಂದ್ ಜೋಡ್ ಟಾಳಿ ಇರುದ. ಹೌದಿಲ್ಲ? ಹೌದಾ. ಬಸವಣ್ಣ ಕೇಳ್ಯಾನ ನೀವೊಂದು ನಮಗ ತಿಳಿಯಂಗ ಸಿದ್ಧಾಟಿಗೆ ಅಂದ್ರೆ ಹೆಂಗ ಇರ್ತದ? ಹೆಂಗಿರ್ತದ ಇವ ಸಿದ್ಧಾಟಿಗೆ ಅಂದ್ರ? ನೀನ ಒಂದು ಸಣ್ಣ ಕೇಳಿ ಸಣ್ಣದ ಕೇಳು ಅಂದ್ರೆ ಎಲ್ಲಾರು ಟಾಳಿ ಕೊಟ್ಟು ನಾನು ಬಸವಣ್ಣ ಒಂದು ಕೇಳು. ಹೊಡ್ರಿಪ್ಪ ಟಾಳಿ ಹೊಡ್ರಿ. ಅಪ್ಪಣೆ ಅಲ್ಲ ಅಪ್ಪಣೆ ಅಲ್ಲ ನಿಮಗಂತ್ರ ಬೆಂಕಿ ಹಚ್ಚಲ. ಹೆಂಗ ಕೇಳುದು ಬೀರು? ಹೆಂಗ ಕೇಳ್ಬೇಕಂತ ಮಾಡಿರಿವ ಶಿರಾಡೋಣ. ಬೀರಪ್ಪನ ಮೂಲ ಸ್ಥಾನ ಯಾವುದು? ಶಿರಾಡೋಣ ಗ್ರಾಮ. ಹೌದು ಶಿರಾಡೋಣ ಗ್ರಾಮ, ಚಡಚ್ಯಾನ ತಾಲೂಕ ಶಿರಾಡೋಣ ಗ್ರಾಮ ಬೀರಪ್ಪನ ಮೂಲ ಸ್ಥಾನ. ಹೌದು ಹೌದು ಐತ್ರಿ. ಹೌದಿಲ್ಲ? ಹೌದು. ಬೀರಪ್ಪನ ಗುಡಿಯಿಂದ ಎಡಕಿನ ಮಗ್ಲ. ಹೌದು ಹೌದು. ಎಡಕಿನ ಬಾಜು, ಎಡಕಿನ ಬಾಜು ಕಾತ್ರ ಕಂಟಿ ಒಣ ಅದ ನೀವೆಲ್ಲಾರು ನೋಡಿರಿ. ಹೌದು ಹೌದು ನೋಡ್ಯಾವ್ರಿವ. ಹೌದಿಲ್ಲ? ಹೌದು. ಬೀರಪ್ಪನ ಗುಡಿಯಿಂದ ಎಡಕಿನ ಮಗ್ಲ ಕಾತ್ರ ಕಂಟಿ ಒಣ ಅದ. ಆ ಕಾತ್ರ ಕಂಟಿ ಒಣದಾಗ ಒಂದು ಶಿವ ಪಾರ್ವತಿರ ಬಂದು ಇಳ್ಕೊಂಡಾರ. ಇಳ್ಕೊಂಡಾರಿವ? ಇಳ್ಕೊಂಡಾರು. ಇದು ದೈವಕ್ಕೆ ತಿಳಿವಂಗ. ಹೌದು. ಹೌದಿಲ್ಲ? ಹೌದು. ಶಿವ ಪಾರ್ವತಿರ ಬಂದು ಬೀರಪ್ಪನ ಗುಡಿಯಿಂದ ಎಡಕಿನ ಮಗ್ಲ ಕಾತ್ರ ಕಂಟಿ ಒಣದಾಗ ಇಳ್ಕೊಂಡಾರ. ಇಳ್ಕೊಂಡಾರ. ಇಲ್ಲೊಂದು ವಿಷಯ ಕೇಳುದಾರ. ಏನು ಕೇಳ್ಬೇಕಂತ ಮಾಡಿರುವ? ಇಲ್ಲಿ ಬೀರಪ್ಪ ಶಿಶುಮಗ ಶಿವ ಪಾರ್ವತಿಯರಿಗೆ. ಹೌದು ಹೌದು. ಶಿಶುಮಗ ಬಂದು ಬಲ ಕೇಳ್ಕೋಬೇಕಾಗಿದ್ದ ಶಿವ ಪಾರ್ವತಿಯರ ಎಡಕ ಬಂದು ಯಾಕೆ ಕೇಳ್ಕೊಂಡಾರ? ಹೌದು ಅಲ್ಲೇ ಕೇಳ್ಕೋಬೇಕಾಯ್ತು. ಇದರ ವಿಷಯ ಏನದ? ಇದ್ರ ಹಿಂದಿನ ತಾತ್ಪರ್ಯ ಏನದ ಅನ್ನುವಂತದ್ದು? ಬಲ ಕೇಳ್ಕೋಬೇಕಾಗಿದ್ದ ಗುರುಗಳು ಎಡಕ್ಕೆ ಯಾಕೆ ಕೇಳ್ಕೊಂಡ್ರು? ಎಡಕ ಬಂದು ಯಾಕೆ ಕೇಳ್ಕೊಂಡಾರ? ಇದು ಒಂದು ವಿಷಯ. ಹೌದ. ಇನ್ನೊಂದು ವಿಷಯ. ಇನ್ನೊಂದು ಯಾವ್ದ್ರಿ? ಅದು ಬೀರದೇವರ ಹೊಟ್ಟಿ ಒಳಗಿದ್ದಾಗ. ಬೀರದೇವ್ರ ಹೊಟ್ಟಿ ಒಳಗಿದ್ದಾಗ ಕಳುವಿ ನಾರಾಯಣಗೌಡ ಕಾಡಬಾರದ ಕಾಡ್ಯದ. ಯಾರಿಗೆ? ಬೀರದೇವ್ರಿಗೆ. ಹೌದು ಹೌದು. ಕಾಡೇನವ ಕಾಡಬಾರದ ಕಾಡೇನ ಕಾಡಬಾರದ ಕಾಡಿದ ಬಂಕಿ ಬುತ್ತಿ ಒಳಗ ವಿಷ ಹಾಕೊಂಡು ಬಂದ ತಂಗಿ ಸೂರಮ್ಮ ದೇವಿನ ಮಗನ ಕೊಲ್ಲಬೇಕಂತ ಹೇಳಿ. ಹೌದು ಹೌದು. ಬಂಕಿ ಬುತ್ತಿಯಾಗ ವಿಷ ಹಾಕೊಂಡು ಬಂದ. ಬಂಕಿ ಬುತ್ತಿ ಒಳಗ ವಿಷ ಹಾಕೊಂಡು ಬಂದ. ಅವಾಗ ಹೊಟ್ಟಿ ಒಳಗ ಕೂತಂತ ಬೀರದೇವ್ರ ತಾಯಿ ಸೂರಮ್ಮ ಹೇಳ್ತಾನ. ಏನ್ ಹೇಳ್ತಾನ ಬೀರದೇವ್ರ? ಇದು ತವರ ಮನಿ ಬುತ್ತಿ ಅಂತೇಳಿ ಹೆಗ್ಗಿ ನಿಂತ ಉಣ್ಣಕ್ ಹೋಗ್ಬೇಡ. ಹೆಗ್ಗಿ ನಿಂತ ಉಣ್ಣಕ್ ಹೋಗ್ಬೇಡವ. ಇದ್ರ ಒಳಗ ನಿನ್ನ ಅಣ್ಣ ಕಳುವೆ ನಾರಾಯಣಗೌಡ ವಿಷ ಹಾಕೊಂಡು ಬಂದಾನ. ನನ್ನ ಮ್ಯಾಲ ವಿಶ್ವಾಸ ಇತ್ತು ಬಿಡು. ವಿಶ್ವಾಸ ಇರ್ಲಿಕ್ಕಂದ್ರ ಮನಿ ಒಳಗಿದ್ದಂತ ಬೆಕ್ಕಿಗೆ ಹೋಗದು ನೋಡಣ. ಹೌದು ಹೌದು. ಒಂದು ತುತ್ತು ಬೆಕ್ಕಿಗೆ ಹೋಗದು ನೋಡಂತ ಹೇಳ್ತಾನ. ಅವಾಗ ಪರೀಕ್ಷೆ ಮಾಡಿದ ತಾಯಿ ಸೂರಮ್ಮದೇವಿ ಬೀರಪ್ಪ ಹೊಟ್ಟೆಗೆ ಬದುಕೊಂಡ. ಹೌದು ಹೌದು. ಹೌದಿಲ್ಲ? ಹೌದಿವ. ಅದು ಉಪಯೋಗ ಆಗ್ಲಿಲ್ಲ. ಮುಂದೆ ಬೇರದೇವ್ರ ಧರ್ಣಿಗೆ ಬರುವಂತ ಸಮದೊಳಗ ಕಳುವಿ ನಾರಾಯಣಗೌಡ ಸೂಲಿಗೆತ್ತಿ ಸುಬ್ಬವನ ನಡ ಹಿಡಿ ನಾಗವನ ಕಟ್ಟು ಕಳಿಸಿದ. ಅವಾಗ ಏನಾಯ್ತ್ರಿ? ಸೂಲಿಗೆತ್ತಿ ಸುಬ್ಬವನ ನಡ ಮುರದ. ಮತ್ತ ನಡ ಹಿಡಿ ನಾಗವನ ನಡ ಮುರದ. ಸೂಲಿಗಿತ್ತಿ ಸುಬ್ಬನ್ ಹಲ್ಲು ಮುರದ. ಹೌದು ಹೌದು. ಹೌದಿಲ್ಲ? ಹೌದು. ಅವಾಗ ಬೇರದೇವ್ರ ಧರ್ಣಿಗೆ ಹುಟ್ಟಿ ಬಂದ. ಹೌದು ಹೌದು. ಅವಾಗ ಏನೋ ಕೆಲಸ ಆಗ್ಲಿಲ್ಲ ಕಳುವಿ ನಾರಾಯಣಗೌಡಂದು. ಏನೋ ಆಗ್ಲಿಲ್ಲ. ಮನೆ ಒಳಗ ಕೂತು ವಿಚಾರ ಮಾಡಿದ. ಏನತ್ತು ಮಾಡ್ತಾನೆ ವಿಚಾರ? ಹಾಳು ಮಾಡಿದ್ದು ಹಾಳತ್ತು, ಮಗ ಮಾಡಿದ್ದು ಮಧ್ಯಮ, ನಾನೇ ಮಾಡಿದ್ದು ಉತ್ತಮ ಅಂತ ತಿಳ್ಕೊಂಡು ಏನ್ ಮಾಡ್ತಾನ ಬುಡುಬುಡಕ್ಕೆ ವೇಷ ಹಾಕೊಂಡು ಬಂದು ತಂಗಿ ಸೂರಮ್ಮ ದೇವಿ ಮನೆ ಮುಂದೆ ನಿಂತು ಭವಿಷ್ಯ ನೋಡ್ಲಾಕತ್ತಿದ್ದ. ಹೌದು ಹೌದು. ಏನತ್ತು ನೋಡಿತಾನೆ ವಾ? ಯವಣ್ಣಿನ ಮಗ ಹುಟ್ಟಿದ ಊರಿಗೆ ಕೇಳದ, ಬಂದು ಬಳಗಕ್ಕೆ ಕೇಳದ, ಸೋದರ ಮಾವು ಕೇಳದ. ಇದನ್ನ ಮೊದಲು ಕೂಸಿನ ಅಡವಿಗೆ ಕಳಿಸು ಅಂದ. ಹೌದಾ? ಸೂರಮ್ಮ ದೇವಿ ಬುಡಬುಡಿಕೆನ ಮಾತು ಕೇಳಿ ಬೀರದೇವ್ರನ್ನ 5 ದಿವಸದ ಕಂದನ ಅಡವಿಗೆ ಕಳಿಸ್ಯಾಳ. ಹೌದು ಹೌದು. ಕಳಿಸ್ಯಾಳಿವ? ಹೌದಿಲ್ಲ? ಹೌದ. ಮುಂದ ಬೀರದೇವ್ರ ಕೊದಲಿಗೆ ನಂದನ ಮನದೊಳಗ ಅಕ್ಕವ ಮಾಯವನ ಕೈಯಾಗ ಸಿಕ್ಕನ ಮುಂದ ಬೆಳದಾನ. ಹೌದು ಹೌದು. ಬೆಳದಾನ. ಇದು ವಿಷಯ ಎಲ್ಲರಿಗೂ ಗೊತ್ತವ. ಹೌದು ಹೌದು. ಎಲ್ಲರಿಗೂ ಗೊತ್ತದಿವ. ಮುಂದ ಬೀರಪ್ಪ ಅಕ್ಕವ ಮಾಯವನ ಕೈ ದೊಡ್ಡವಾಗಿ ನೀಲಿ ಒತ್ತಿಗೆ ಓದಿ ವಿಷಯ ಓದಿದ. ಹೌದು. ನೀಲಿಗೆ ಒತ್ತಿಗೆ ಓದಿ. ನೀಲಿ ಒತ್ತಿಗೆ ಓದಿ ಏನ್ ಓದಿದ? ಏನಿವದು? ಅಕ್ಕ ಬೇಡ್ಕೊಂಡಂತ ಹಬ್ಬದ ವಿಷಯ ನೀಲಿ ಒತ್ತಿಗೆ ಒಳಗ ಹೊಂಟದ. ಹೌದು ಹೌದು. ಹೊಂಟದವ. ಏನ್ ಹೊಂಟದ? ಏನ್ರಿವಾದು?
ಪಟ್ಟದ ಪರ್ವಲಿಂಗ ಜಾಡಿ ಗಂಬಳಿ ಒಟ್ಟದ ರೇವಣ ಶುದ್ಧಗ ಹಬ್ಬ ಮಾಡುದು. ಹೌದು ಹೌದು, ರೇವಣ ಶುದ್ಧಗ ಹಬ್ಬ ಹಾಕೋದ ಕಾರ್ಯ ಹೊಂಟದ. ಪಟ್ಟದ ಪರ್ವಲಿಂಗ ಜಾಡಿ ಗಂಬಳಿ ಹೊಂಟದ. ಹೌದು ಹೌದು, ಅನುವಂತದ ಹೊಂಟದ. ಈ ನೀಲಿ ಒತ್ತಿಗೆ ಒಳಗ ಅಕ್ಕ ಬೇಡ್ಕೊಂಡಂತ ಅರಕಿ ಓದ್ಯಾನ, ಅದ ಮುಂದ ಅಕ್ಕನಗ ಹಬ್ಬ ಅಂತೂ ಎಲ್ಲಾ ಪೂರ್ಣಗೊಳಿಸ್ಯಾನ. ಹೌದು, ಇಲ್ಲೊಂದು ವಿಷಯ ಹೆಂಗ್ ಕೇಳುದದ? ಹೆಂಗ್ರಿ ಬಾದು? ನೀಲಿ ಒತ್ತಿಗೆ ಬೇರೆ ದೇವ್ರು ಓದಬೇಕಾದ್ರ ಅವ ಐದ್ ದಿವ್ಸ ಅವನೇ ಯಾಕಪ್ಪ ಅಂದ್ರ ಒಬ್ರು ಹದಿಮೂರ್ ದಿವ್ಸ ಅಂತಾರ, ಒಬ್ರು ಐದ್ ದಿವ್ಸ ಅಂತಾರ. ಹೌದು ಅಂತಾರ. ಅವಾಗ ಅಡವಿ ಕಳಿಸ್ಬಿಟ್ಟಾರ ಬೀರಪ್ಪನ. ಮುಂದ ದೊಡ್ಡವಾಗಿನ ಪ್ರಾಯಕ್ಕೆ ಬಂದ ನೀಲಿ ಒತ್ತಿಗೆ ಓದ್ಯಾನಲ್ಲ, ಆ ನೀಲಿ ಒತ್ತಿಗೆ ಬೀರದೇವ್ರಿಗೆ ಯಾರು ಕೊಟ್ಟಾರ? ಹೌದು, ನೀಲಿ ಒತ್ತಿಗೆ ಬೀರದೇವ್ರಿಗೆ ಯಾರು ಕೊಟ್ಟಾರು? ಇವ್ ಎರಡು ವಿಷಯ ಅದಾವು. ಹೌದಾ? ಆ ದೈವಕ್ಕ ತಿಳಿವಂಗ ಹೇಳ್ತಾರ ಆತ್ಮವಿಶ್ವಾಸದ ಬೀರನ. ಹಳೆನ ಮಾತಾಡ ದೈವಿಕ ಬ್ಯಾಸರ ಅಂತ ವಿಶೇಷ ಬೇಡ. ಹೌದು, ನಾಲ್ಕು ನೋಡಿ ಚಾಲಾಡಿ ಸರ್ಜೋಡಿ ಕಲಾವಿದರಿಗೆ ಪಾಳೆ ಕೊಟ್ಟು ಬಿಡೋಮೇವಾ.